ಎಸ್, ಬೆಂಗಳೂರು ರಾಜಕೀಯದ ಸಾಮ್ರಾಟ ಔಟ್. ಬೆಂಗಳೂರು ಅಭಿವೃದ್ಧಿ ಖಾತೆಯೂ ಕೂಡ ಅವರಿಗೆ ನೀಡಿಲ್ಲ, ಈಗ ಬೆಂಗಳೂರು ನಗರ ಉಸ್ತುವಾರಿಯೂ ಕೂಡ ಅವರಿಗೆ ನೀಡಿಲ್ಲ. ಸೊ ಅದಕ್ಕೆ ಬೆಳವಣಿಗೆ ಏನು ಅಂತಂದ್ರೆ, ಬೆಂಗಳೂರಿನಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಏಟನ್ನು ಹಾಕೋದು, ಬ್ರೇಕ್ ಅನ್ನು ಹಾಕೋದು. ಆರ್ ಅಶೋಕ್ಗೆ ಮಂಡ್ಯ ಜಿಲ್ಲೆಯ ಹೊಣೆಗಾರಿಕೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಕಂದಾಯ ಕೊಟ್ಟು ಬೆಂಗಳೂರು ಹೊರಗೆ ಪಕ್ಷ ಕಟ್ಟುವಂತಹ ಜವಾಬ್ದಾರಿಯನ್ನ ಈಗ ನೀಡಲಾಗಿದೆ. ಆರ್ ಎಸ್ ಎಸ್ ಸಂತೋಷ ತಂತ್ರಕ್ಕೆ ಹೈಕಮಾಂಡ್ ಜೈ ಅಂತ ಇದೆ. ಎಸ್ ರವೀಶ್, ಹಾಗಿದ್ರೆ ಸಾಮ್ರಾಟ್ ಅಶೋಕ್ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥವ್ರು ಈಗ ಬೆಂಗಳೂರಿನಿಂದ ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆನ ಅಥವಾ ಸೃಷ್ಟಿ ಮಾಡಿಬಿಟ್ಟಿದ್ದಾರಾ, ಹೇಗೆ ಹೇಗೆ ಹೇಳ್ಬೇಕು ಇದನ್ನ? ಅರುಣ್, ಈ ಮೊದಲೇ ಈ ಒಂದು ಮುನ್ಸೂಚನೆಯನ್ನು ಮತ್ತು ಈ ರೀತಿಯ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಪ್ರಮುಖವಾಗಿರ್ತಕ್ಕಂಥದ್ದು ಅಶೋಕ್ ರವರನ್ನು ಬೆಂಗಳೂರಿನ ಹೊರಗಡೆ ಕಳಿಸಿ ರಾಜಕಾರಣ ಮಾಡಬೇಕು, ಜೊತೆಗೆ ಬೆಂಗಳೂರಿನ ಹೊರಗಡೆ ಒಂದು ಪಕ್ಷ ಸಂಘಟನೆ ಮಾಡುವಂಥ ಶಕ್ತಿ ಅಶೋಕ್ ರವರಿಗಿದೆ. ಆ ಕಾರಣಕ್ಕೋಸ್ಕರವಾಗಿ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಲಿ ಅನ್ನೋ ಒಂದು ಇದನ್ನು ಕೂಡ ಸಂತೋಷ್ ಅವರು ಆಗಿರ್ಬೋದು ಮತ್ತು ಆರ್ ಎಸ್ ಎಸ್ ಆಗಿರ್ಬೋದು ಈ ಮೊದಲೇ ಅಭಿಪ್ರಾಯವನ್ನು ಕೂಡ ತಿಳಿಸಿತ್ತು. ಅದರ ಪ್ರಕಾರ ಅಶೋಕ್ ರವರು ಗೃಹ ಅಥವಾ ಬೆಂಗಳೂರು ಅಭಿವೃದ್ಧಿ ಎರಡು ಖಾತೆಯಲ್ಲಿ ಒಂದು ಕೊಡಿ ಅಂತಲೂ ಕೂಡ ಕೇಳಿಕೊಂಡಿದ್ರು. ಎರಡು ಖಾತೆಯನ್ನು ಕೂಡ ಅಶೋಕ್ ರವರಿಗೆ ಕೊಟ್ಟಿಲ್ಲ. ಕಂದಾಯ ಖಾತೆಯನ್ನು ಅವರಿಗೆ ಫಿಕ್ಸ್ ಮಾಡಿ ಅವರನ್ನು ಬೆಂಗಳೂರಿನಿಂದ ಹೊರಗೆ ಕಳಿಸುವಂಥ ಪ್ರಯತ್ನವೂ ಕೂಡ ನಡೆದಿದೆ ಅಂದರೂ ಕೂಡ ತಪ್ಪಲಾಗಲಾರದು. ಅದರ ಜೊತೆಗೆ ಅಶ್ವಥ್ ನಾರಾಯಣ ಅವರು ಇನ್ನು ಮುಂದೆ ಬೆಂಗಳೂರಿನ ನಾಯಕತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಖಾತೆಯನ್ನು ಕೂಡ ಕೊಡ್ತಾರೆ. ಐ ಟಿ ಬಿ ಟಿ ಆಗಿರ್ಬೋದು ಮತ್ತು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು, ಆ ಖಾತೆಯನ್ನು ಕೊಡೋದ್ರ ಮೂಲಕ, ಜೊತೆಗೆ ಡಿ ಸಿ ಎಂ ಹುದ್ದೆ ಒಂದು ವೇಳೆ ಏನಾದರೂ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಕೂಡ ಡಿ ಸಿ ಎಂ ಹುದ್ದೆಯನ್ನು ಕೂಡ ಕೊಟ್ಟು ಬೆಂಗಳೂರಿನ ಒಂದು ನಾಯಕತ್ವವನ್ನು ಅವರಿಗೆ ಕೊಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಅಶೋಕ್ ರವರಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ವಹಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದ್ದು, ಯಾಕೆಂದ್ರೆ ಈಗಾಗಲೇ ಹಾಸನದಲ್ಲಿ ಬಿಜೆಪಿದು ಒಂದು ಖಾತೆಯನ್ನು ಕೂಡ ತೆರೆದಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಮಂಡ್ಯದಲ್ಲಿ ಬಿಜೆಪಿ ಕಾಲಿಡೋದಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಮಂಡ್ಯದಲ್ಲಿ ಅಶೋಕ್ ರವರು ಪಕ್ಷ ಸಂಘಟನೆ ಮಾಡಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು ರೀತಿಯಲ್ಲಿ ಕಂದಾಯ ಖಾತೆಯನ್ನು ಕೂಡ ಕೊಟ್ಟು ಬೇರೆ ಕಡೆ ಪಕ್ಷ ಸಂಘಟನೆ ಹೊಣೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಅಶೋಕ್ ರವರು ಆಸೆ ಪಟ್ಟಿರ್ತಕ್ಕಂಥ ಬೆಂಗಳೂರು ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟನ್ನು ಕೊಡೋದ್ರಲ್ಲಿ ಆರ್ ಎಸ್ ಎಸ್ ಮತ್ತು ಸಂತೋಷ್ ಅವರು ಯಶಸ್ವಿ ಆಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಅರುಣ್, ಬೆಂಗಳೂರಿನಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡವರು ಮಂಡ್ಯಕ್ಕೆ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ವಾ ರವೀಶ್? ಮಂಡ್ಯದಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ವೇದಿಕೆ ಇಲ್ಲ, ಯಾಕೆಂದರೆ ಅಲ್ಲಿ ಬಿಜೆಪಿ ಮೂರನೇ ಪ್ಲೇಸಲ್ಲಿದೆ, ಇನ್ನೂ ಕೂಡ ಬಿಜೆಪಿ ಕಾಲಿಡುವ ಹಂತದಲ್ಲೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನೇ ಇದ್ದರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ನಗಣ್ಯ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕಾಂಗ್ರೆಸ್ ಕೂಡ ಪವರ್ಫುಲ್ ಆಗಿದೆ, ಜೊತೆಗೆ ಜೆ ಡಿ ಎಸ್ ಕೂಡ ಸ್ಟ್ರಾಂಗ್ ಆಗಿದೆ. ಇಂತಹ ಎರಡು ಸ್ಟ್ರಾಂಗ್ಗಳ ಮಧ್ಯೆ ಅಶೋಕ್ ರವರು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದು ಚಾಲೆಂಜು. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಚಾಲೆಂಜ್ ಕ್ಷೇತ್ರಕ್ಕೆ ಚಾಲೆಂಜ್ ವಲಯಕ್ಕೆ ಅಶೋಕ್ ರವರನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ದು, ಆ ಚಾಲೆಂಜನ್ನು ಎಷ್ಟರ ಮಟ್ಟಿಗೆ ಗೆದ್ದು ಬರ್ತಾರೆ ಅಲ್ಲಿ ಪ್ರೂವ್ ಮಾಡಲಿ ಅನ್ನೋದು ಕೂಡ ಆರ್ ಎಸ್ ಎಸ್ನ ಒಂದು ಅಭಿಪ್ರಾಯ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅರುಣ್, ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕನನ್ನಾಗಿ ಆರ್ ಅಶೋಕ್ ಅವರನ್ನ ಬೆಳೆಸಬೇಕು ಅನ್ನೋ ಲೆಕ್ಕಾಚಾರನ ಹೇಗೆ ಅದು ಅನಿವಾರ್ಯವಾಗಿ? ಖಂಡಿತವಾಗಿಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈಗ ಎಲ್ಲೋ ಒಂದು ಕಡೆ ಬಿಜೆಪಿ ಎಂಟ್ರಿ ಕೊಡ್ತಾ ಇದೆ, ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಒಂದು ರೀತಿಯಲ್ಲಿ ಆ ಒಂದು ಭಾಗದಲ್ಲಿ ಒಂದು ರೀತಿಯಲ್ಲಿ ಎಂಟ್ರಿ ಕೊಡ್ತಾ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ಳೋ ದೃಷ್ಟಿಯಿಂದಾಗಿ ಒಕ್ಕಲಿಗ ನಾಯಕನನ್ನು ಈ ಒಂದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರೊಜೆಕ್ಟ್ ಮಾಡೋದು, ಜೊತೆಗೆ ಈ ಒಂದು ಬೆಂಗಳೂರಿನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಒಂದು ರೀತಿಯಲ್ಲಿ ಆ ದೂರ ತಳ್ಳೋದು, ಅದರ ಜೊತೆಗೆ ಬೇರೆ ಕಡೆಗಳಲ್ಲೂ ಪಕ್ಷ ಸಂಘಟನೆ ಮಾಡೋ ಹೊಣೆಯನ್ನು ಅಶೋಕ್ ರವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಆಗಿದ್ರೆ ಬಿಜೆಪಿಯಲ್ಲಿ ಇನ್ನು ಮುಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರೆಲ್ಲ ಮಾಡ್ತಾರೆ ಅವರಿಗೆ ಇದೇ ರೀತಿಯಾದಂಥ ಪರಿಸ್ಥಿತಿ ಅಂತ ಕಾಣಿಸುತ್ತೆ. ಏನು ಬೆಳವಣಿಗೆ ಅದ್ರ ಬಗ್ಗೆ? ಖಂಡಿತವಾಗಿ ಕೂಡ ಮೂರು ಡಿ ಸಿ ಎಂನ ಸೃಷ್ಟಿ ಮಾಡಿರ್ತಕ್ಕಂಥದ್ದೇ ಇದೇ ಕಾರಣದಿಂದ. ಅರುಣ್, ಓಕೆ ರವೀಶ್, ನೀವು ಹಾಗೆ ಇರಿ, ನಮ್ಮ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಎಸ್, ಯಾರ್ಯಾರು ಯಾವ್ಯಾವ ಖಾತೆಯನ್ನ ಕೊಟ್ಟಿದ್ರು ಎಲ್ಲ ನಾಯಕರುಗಳಿಗೆ ಈಗ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬಿ ಎಸ್ ವೈ ಶೆಟ್ಟರ್ ನಿರೀಕ್ಷಿಸಿದ್ದು ಕಂದಾಯ, ಕೊಟ್ಟಿದ್ದು ಮಾತ್ರ ಕೈಗಾರಿಕೆ. ಇನ್ನೊಂದು ಕಡೆ ಅಶೋಕ್ ಅವರು ನಿರೀಕ್ಷೆಯನ್ನ ಮಾಡಿದ್ದು ಬೆಂಗಳೂರು ಅಭಿವೃದ್ಧಿ, ಕೊಟ್ಟಿದ್ದು ಮಾತ್ರ ಕಂದಾಯ.
ಇನ್ನು ಮಾಧುಸ್ವಾಮಿ ನಿರೀಕ್ಷೆಯನ್ನ ಮಾಡಿದ್ದು ಕೃಷಿ, ಕೊಟ್ಟಿದ್ದು ಮಾತ್ರ ಕಾನೂನು. ಇನ್ನು ಈಶ್ವರಪ್ಪನವರ ನಿರೀಕ್ಷೆ ಇಂಧನ, ಕೊಟ್ಟಿದ್ದು ಮಾತ್ರ ಗ್ರಾಮೀಣ. ಶ್ರೀರಾಮುಲು ಕೇಳಿದ್ದು ಸಮಾಜ ಕಲ್ಯಾಣ, ಕೊಟ್ಟಿದ್ದು ಅವರಿಗೆ ಆರೋಗ್ಯ ಖಾತೆಯನ್ನ. ಸೊ ಬಿಜೆಪಿ ನಾಯಕರುಗಳು ಯಾವ್ಯಾವ ಖಾತೆಯನ್ನ ನಿರೀಕ್ಷೆ ಮಾಡಿಕೊಂಡಿದ್ರು, ಆ ಎಲ್ಲ ನಾಯಕರುಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಯಾವೆಲ್ಲ ಖಾತೆಗಳನ್ನ ಅವ್ರು ನಿರೀಕ್ಷೆ ಮಾಡ್ತಾ ಇದ್ರು, ಅದರ ತದ್ವಿರುದ್ಧವಾದಂತ ಖಾತೆಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ಎಸ್ ರವೀಶ್, ಯಾವ್ಯಾವ ಖಾತೆಗಳನ್ನ ನಿರೀಕ್ಷೆಯನ್ನ ಮಾಡ್ತಾ ಇದ್ರು, ಆ ಎಲ್ಲ ಖಾತೆಗಳ ಬದಲಾವಣೆಯನ್ನ ಮಾಡಿರುವಂತ ಉದ್ದೇಶ ಏನು, ಇದರ ಹಿಂದಿರುವಂತ ಸ್ಟ್ರಾಟಜಿ ಏನು? ಅರುಣ್, ಈ ಮೊದಲೇ ಹೇಳದಂತೆ ಪ್ರಮುಖವಾಗಿರ್ತಕ್ಕಂಥದ್ದು ಪಕ್ಷ ಸಂಘಟನೆ, ಅಂದರೆ ಯಡಿಯೂರಪ್ಪ ಸರ್ಕಾರವನ್ನು ಒಂದು ರೀತಿಯಲ್ಲಿ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಳ್ತಾ ಇದೆಯಾ ಬಿಜೆಪಿ ಹೈಕಮಾಂಡ್. ಅದು ಕೂಡ ಈ ಒಂದು ಖಾತೆಗಳ ಹಂಚಿಕೆ ಮತ್ತು ಸಚಿವರ ಹಂಚಿಕೆ ಮತ್ತು ಡಿ ಸಿ ಎಂ ಹುದ್ದೆ ಸೃಷ್ಟಿ ಬಗ್ಗೆ ಆಗಿರ್ತಕ್ಕಂಥ ಪ್ಲಾನ್, ಇವೆಲ್ಲವನ್ನು ನೋಡಿದಾಗ ಕೂಡ ಪ್ರಯೋಗಶಾಲೆ ಯಡಿಯೂರಪ್ಪನವರ ಸರ್ಕಾರ, ಮುಂದಿನ ಪಕ್ಷ ಸಂಘಟನೆ ಮತ್ತು ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ನಂತರದ ಒಂದು ನಾಯಕರುಗಳನ್ನು ತಯಾರು ಮಾಡೋದಕ್ಕೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವೇ ಘಟಾನುಘಟಿ ನಾಯಕರುಗಳಿಗೆ ಕೂಡ ಶಾಕ್ ಕೊಟ್ಟಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಶಾಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಅಶೋಕ್ ರವರಿಗೆ. ಅಂದರೆ ನಾವು ಹೇಳಿದ್ದೇ ಫೈನಲ್ ಆಗುತ್ತೆ ಅಂತ ಏನು ಇಬ್ಬರು ನಾಯಕರು ಹೇಳ್ತಾ ಇದ್ರು, ಅವರಿಗೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು. ಅದ್ರ ಜೊತೆಗೆ ಭಾಳ ಭಾಳ ಅಂದರೆ ಬಿ ಎಸ್ ವೈ ಆಪ್ತರು ಬಿ ಎಸ್ ವೈ ಹೇಳ್ದಂಗೆ ನಮಗೆ ಖಾತೆಗಳನ್ನು ಕೊಟ್ಬಿಡ್ತಾರೆ ಅಂತ ಏನು ಅಂದ್ಕೊಂಡಿದ್ರು, ಅದು ಕೂಡ ಇಲ್ಲಿ ಉಲ್ಟಾ ಆಗ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದರೆ ಅನರ್ಹ ಶಾಸಕರ ಒಂದು ಖಾತೆಗಳಿಗೆ ಏನು ಬೇಡಿಕೆ ಇಟ್ಟಿದ್ರು, ಆ ಒಂದು ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಆ ಒಂದು ಪ್ರಮುಖ ಪ್ರಬಲವಾದ ಖಾತೆಗಳನ್ನು ಕೂಡ ಅವರೇ ಇಟ್ಕೊಳ್ತಾ ಇದ್ದಾರೆ ಬಿ ಎಸ್ ವೈ ಅವರು. ಈ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಖಾತೆಗಳಿಗೆ ಏನೆಲ್ಲ ಕೇಳಿದರು ಅದಕ್ಕೆ ಟ್ವಿಸ್ಟ್ ಕೊಡೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಈ ಸಂದರ್ಭದಲ್ಲಿ ತೋಡಿಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಆ ನಾಯಕರಿಲ್ಲ. ಹಾಗಾಗಿ ಹೈಕಮಾಂಡ್ ಕೊಟ್ಟಿದ್ದ ಖಾತೆಯನ್ನು ಅವರು ನಿಭಾಯಿಸಬೇಕಾಗತ್ತೆ. ಇದರ ಮೂಲಕ ಅವರು ಸವಾಲಿನ ಕೆಲಸವಾಗಿ ಇದನ್ನು ತೋರಿಸಬೇಕಾಗತ್ತೆ ಅರುಣ್. ಓಕೆ ರವೀಶ್, ಇಷ್ಟವಿಲ್ಲದ ಖಾತೆಗಳನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.